ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಯಬಾಗ್ ವ್ಯಾಪ್ತಿಯಲ್ಲಿ ಬರುವ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪದಾಧಿಕಾರಿಗಳಿಗೆ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷಾ ಹಿನ್ನೆಲೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪದಾಧಿಕಾರಿಗಳಿಗಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಬೆಳಗಾವಿ ಸಿಟಿಇ ಪ್ರಾಂಶುಪಾಲ ರಾಜೀವ್ ನಾಯಕ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಚಿಕ್ಕೋಡಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಭಾಗವಹಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ವಯಂ ಸೇವಕರಿಗೆ ಮಾಸ್ಕ್, ಬಿಸ್ಕಿಟ್, ಜ್ಯೂಸ್ ಕಿಟ್ ವಿತರಿಸಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಾರ್ಯವನ್ನು ಶ್ಲಾಘಿಸಿ, ಎಸ್ಎಸ್ಎಲ್ಸಿ ಪರೀಕ್ಷೆಯ ಕಾರ್ಯದಲ್ಲಿ ಹೋದ ವರ್ಷ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಿ, ಹಾಗೂ ಈ ವರ್ಷವೂ ಕೂಡ ಸ್ವಯಂ ಸೇವಕರಾಗಿ ಭಾಗವಹಿಸಿ ಕಾರ್ಯನಿರ್ವಹಿಸಿ ಮಕ್ಕಳಿಗೆ ಮಾಸ್ಕ್ಗಳನ್ನು ಕೂಡ ನೀಡಿದ್ದೀರಿ. ಈ ವರ್ಷವೂ ಕೂಡ ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನಿಂಗ್, ಮಕ್ಕಳು ಸಾಮಾಜಿಕ ಅಂತರ ಕಾಪಾಡುವ ಕಾರ್ಯಗಳನ್ನು ನಿರ್ವಹಿಸಿ ಪರೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪದಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು. ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಕಮಿಷನರ್ ಶ್ರೀಮತಿ ಪಿಬಿ ಪಾಟೀಲ್ ವಹಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯು ದಿನಾಂಕ 19/7/2021 ಹಾಗೂ 22/7/2021 ಜರುಗಲಿದ್ದು, ತಾವೆಲ್ಲರೂ ಸರಿಯಾಗಿ 7:30 ಹಾಜರಾಗಿ ಪರೀಕ್ಷಾ ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಅತಿಥಿಗಳಾಗಿ ಎಸ್ಆರ್ ಗೊಂದಳಿ, ವೈಕೆ ಭಜಂತ್ರಿ, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ವಯಂ ಸೇವಕರು, ಆರ್ಟಿ ಅರಬಳ್ಳಿ, ಐಐ ಮುಲ್ಲಾ ವೈಕೆ ಭಜಂತ್ರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚೆನ್ನಾಗಿ ಪರಿಚಯನ ಮಾಡೋಣ, ಜೊತೆಯಲ್ಲಿ ನಾವು ಎಲ್ಲರೂ ಕೂಡ ಸ್ವಲ್ಪ ಸೇಫ್ಟಿಯಾಗಿ ಇರೋಣ. ಈಗಲೇ ನನಗೆ ಹೆಚ್ಚೇನು ಮಾತಾಡೋದ್ರಲ್ಲಿ ಕೆಲವು ಸೆಂಟರ್ಗಳು ನೋಡಬೇಕಾಗಿದೆ ಮತ್ತು ಈ ತಾಲೂಕಿನ ಕೆಲವು ಪರಿಚಯ ಕುರಿತು ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಸ್ವಲ್ಪ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ 7,000 ಜಿಲ್ಲೆ ಮಕ್ಕಳು ಇಲ್ಲಿ ಪರಿಚಯ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಜಿಲ್ಲೆ ಕಾರವಾರ, ಕಾರವಾರದಲ್ಲಿ ಟೋಟಲ್ ಮಕ್ಕಳು 8,000-9,000 ಒಳಗೆ, ಅಂದ್ರೆ ಉಡುಪಿ ಜಿಲ್ಲೆ ಇಲ್ಲಿ ಒಂದು ಜಿಲ್ಲೆಯಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಈಗಲೇ ಯಾವುದೇ ವಿದ್ಯಾರ್ಥಿಗಳು ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಬಿಳಿಪೇರು ಮತ್ತು ಬಿಯೂರು ಸೇರಿ ಹಲವಾರು ಸಭೆಯನ್ನು ಮಾಡಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಈಗಲೇ. ಆದರೂ ಕೂಡ ನಾವು ಎಲ್ಲ ಕೊನೆಯ ಹಂತದಲ್ಲೂ ಕೂಡ ಅದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿದೆ. ಈಗಲೇ ನಿಮ್ಮ ಅತ್ಯುತ್ತಮ ಕಾರ್ಯಕ್ಕಾಗಿ ನಾನು ವೈಯಕ್ತಿಕವಾಗಿ ನೋಡಲ್ ಅಧಿಕಾರಿಯಾಗಿ, ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಎಲ್ಲ ಕುರಿತು ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತೇನೆ.